ವೆಂಕಣ್ಣಯ್ಯನವರ ಪ್ರಭಾವ ನಿಂತೋಗಿದೆ ಅಂತ ನಾನು ಹೇಳೋಕ್ಕೆ ಸಿದ್ಧವಾಗಿಲ್ಲ. ಯಾಕೆ ಅಂದರೆ ನೀವು ಈಗ ಏನಾಗಿದೆ ಅಂದರೆ ನಾವೆಲ್ಲ ಆ ಸಂತತಿಯ ಈಚಿನ ಕುಡಿಗಳು ನಾವು. ಈಗ ಅವರ ಈಗ ನಾವು ವೆಂಕಣ್ಣಯ್ಯನವರ ಹೆಸರು ಹೇಳಿದೆ, ಕೃಷ್ಣಶಾಸ್ತ್ರಿಗಳ ಹೆಸರು ಹೇಳಿದೆ, ಶ್ಯಾಮರಾಯರ ಹೆಸರು ಹೇಳಿದೆ, ನಾವು ಮುಂದಕ್ಕೆ ಹೋಗೋಕ್ಕಾಗೋಲ್ಲ. ನಾವೇನಾದರೂ ಬರೆಯೋವಾಗ ಓದೋವಾಗ ಇದು ಎರಡು ಕಾರಣ, ವೈಯಕ್ತಿಕವಾಗಿ ಅಥವಾ ಮಾನವೀಯ ನೆಲೆಯಲ್ಲಿ ಅವರು ನಮಗೆ ಮಾಡಿದ ಸಹಾಯಗಳಿರಬಹುದು. ತಮ್ಮ ಸಾಹಿತ್ಯದ ಮೂಲಕ ಇವತ್ತಿಗೂ ಕೂಡ ಈಗ ಕನ್ನಡ ಕೈಪಿಡಿ ಇವತ್ತು ಯಾರೋ ಹೇಳ್ತಾ ಇದ್ರು ಒಂದು ಮತ್ತೈದು ಸಾವಿರ ಹಾಕ್ಸಿದ್ದೀವಿ ಸಹ ಅಂತ. ಈಗ ಎಷ್ಟೋ ಸಾವಿರಗಳು ಅದರಲ್ಲಿರೋ ಭಾಷೆಯ ಚರಿತ್ರೆ ಬರೆದದ್ದು ಅವರು. ಅದು ಇದು ಅದನ್ನು ವಿದ್ಯಾರ್ಥಿಗಳ ಸಹಾಯ ತಗೊಂಡ್ರು ಸರಿ, ಆದರೆ ಅದನ್ನು ಬರೀಬೇಕಾದರೆ ಎಷ್ಟು ಅಚ್ಚುಕಟ್ಟಾಗಿ ಆ ರೀತಿಯ ಬರವಣಿಗೆ ಹಿಂದಿರ್ತಿರಲಿಲ್ಲ ಒಂದು. ಅದರಿಂದ ಇದು ಹೇಗೆ ಅಂದರೆ ಇವರು ಮಾಡಿದ ಇವರು ಮಾಡಿದ್ರಲ್ಲ ಹೊಸ ಸಾಹಿತ್ಯದಲ್ಲಿ ಒಂದು ರೀತಿ ಹೆದ್ದಾರಿಗಳನ್ನು ತೆರೆದ ಬಿ ಎಂ ಶ್ರೀಕಂಠಯ್ಯನವರ ಸಮೀಪದ ಪೀಳಿಗೆಯವರಾದ್ದರಿಂದ ಆಮೇಲೆ ನಾವು ಯಾತಕ್ಕೆ ಇವರನ್ನು ನೆನೀತೀವಿ ಹಾಗೆ ಒಂದು ಇವರ ಸಾಹಿತ್ಯ ನಮ್ಮ ಎದುರಿಗಿದೆ. ಇವತ್ತಿಗೂ ಪ್ರಾಚೀನ ಸಾಹಿತ್ಯ ಇರಬಹುದು, ಈ ಕನ್ನಡ ಕೈಪಿಡಿ ಅಂತ ಇದಿರಬಹುದು, ಪ್ರಾಚೀನ ಸಾಹಿತ್ಯದ ನೋಟುಗಳನ್ನು ಇವರೇನು ಕೊಟ್ಟಿದ್ದಾರೆ ವೆಂಕಣ್ಣಯ್ಯನವರು ಅದಿರಬಹುದು, ಇವುಗಳು ಆಮೇಲೆ ಎಷ್ಟೋ ವಿಮರ್ಶೆಗಳು ಬರೆದಿದ್ದರು ಅವರು. ಹೊಸಗನ್ನಡದ ಲೇಖಕರ ಕೃತಿಗಳ ವಿಮರ್ಶೆಯನ್ನು ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಿದ್ದಾರೆ. ಅವು ಕೂಡಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಇನ್ನೂ, ಆದರೆ ಬರೆದಿದ್ದಾರೆ ಅವರು. ಅದರಿಂದ ಆದರೆ ನಾವು ನೆನೆಯೋದು ಅಂತ ಹೇಳಿದ್ರೆ ನಮ್ಮ ಹಿರಿಯರನ್ನ ಮುತ್ತಜ್ಜರನ್ನ ನೆನೆದ ಹಾಗೆ, ಅದು ಮಸ್ಕಾಗಿರಬಹುದು ಆಯಿತು, ಕಾಣದೇ ಇದ್ದ ಹಾಗಿರ್ಬೋದು, ಬಟ್ ನಾವು ಇವತ್ತೇನಾಗಿದ್ದೀವೋ ಅದರ ಫಲವಾಗಿ ನಾವು ಇವಾಗ ಹೀಗಿದ್ದೇವೆ. ಅವರು ಹಾಗೆ ಕೆಲಸ ಮಾಡಿದ್ದರಿಂದ, ಹಾಗೆ ತಮ್ಮ ವಿದ್ಯಾರ್ಥಿಗಳು ತಯಾರು ಮಾಡಿದ್ದರಿಂದ ನಾವು ಇವತ್ತು ಹೀಗೆ ಆ ಮಾರ್ಗದಲ್ಲಿ ಇದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೇವೆ ನಾವು. ಅದರಿಂದ ಅದನ್ನು ಬಿಟ್ಟು ನಾವು ಹೋಗೋಕ್ಕಾಗೋದಿಲ್ಲ. ನಾವು ಒಬ್ಬ ಹುಡುಗ ಮಹಾರಾಜ ಕಾಲೇಜಿನಲ್ಲಿ ಒಂದು ಮೂರು ನಾಲ್ಕು ದಿವಸದಿಂದ ಬರ್ತಾ ಕಾಲೇಜಿಗೆ ಬರ್ತಾ ಇಲ್ಲ, ಒಬ್ಬರು ಇದು ಅನೇಕರು ಅಲ್ಲಿ ನಾಗಪ್ಪ ಅಂತ ಪ್ರಿನ್ಸಿಪಾಲ್ ಅಸಿಸ್ಟೆಂಟ್ ಇದ್ದರು, ಹಿಂದಿ ಮೇಸ್ಟರ್ ಆಗಿದ್ದರು, ಅವರಿದ್ದರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ದರು. ಅವರು ನೋಡಿ ಇಂಥ ಹುಡುಗ ಬರ್ತಾ ಇಲ್ಲ ಯಾಕೆ ಅಂತೇಳಿ ಕ್ಲಾಸ್ ಟೀಚರ್ಗೆ ನೋಟ್ ಕಳಿಸೋರು. ಆವಾಗ ಹೀಗೆ ಆತನಿಗೆ ತುಂಬ ತೊಂದರೆ ಆಗಿದೆ, ಹಣದ ತೊಂದರೆ ಆಗಿದೆ, ಅದಕ್ಕೋಸ್ಕರವಾಗ ಅವನು ಬರ್ತಾ ಇಲ್ಲ ಅಂತಂದರು. ಆ ಹುಡುಗನ ಬಂದು ನಾನು ನೋಡೋದಕ್ಕೆ ಹೇಳಿ ಅಂತ ಶ್ಯಾಮರಾಯರು ಒಂದು ಕಾಮನ್ ರೂಮ್ ಅಂತಿತ್ತು ಭಾರತೀಯ ಕಾಲೇಜಿನಲ್ಲಿ, ಎಲ್ಲೋ ಒಂದು ಇಬ್ಬರು ಪುಟ್ಟಪ್ಪನವ್ರಿಗೆ ಒಂದು ಸ್ಪೆಷಲ್ ರೂಮ್ ಇತ್ತು, ನೀಲಕಂಠ ಶಾಸ್ತ್ರಿಗಳೊಂದು ರೂಮ್ ಇತ್ತು, ನಿಕ್ಕಂ ಸಾಹೇಬ್ರಿಗೊಂದು ರೂಮ್ ಇತ್ತು. ಇಷ್ಟು ಬಿಟ್ಬಿಟ್ರೆ ಬಾಕಿ ಎಲ್ಲರೂ ಕಾಮನ್ ರೂಮಲ್ಲೇ ಕೂತ್ಕೊಳ್ಳೋರು. ಆಯಿತೇ, ಆ ಕಾಮನ್ ರೂಮಲ್ಲೇ ಕೂತ್ಕೊಂಡಾಗ ಇವೆಲ್ಲ ಚರ್ಚೆಗಳು ಮಾಡ್ತಾಯಿದ್ರು. ಆವಾಗ ಒಂದು ದಿವಸ ಶ್ಯಾಮರಾಯರು ಕೂಡ ಬಂದು ಆ ಹುಡುಗ ಯಾಕೆ ಬಡ ಹುಡುಗ ಯಾಕೆ ಬಂದಿಲ್ಲ ಅವನು ಈಗ ಅಂತ ಹೇಳಿದಾಗ ಅವರು ಕಳಿಸೋ ನನ್ನ ಹತ್ರಕ್ಕೆ ಅಂದರೆ ತಕ್ಷಣ ಹೋದ ಏನೇ ಆ ಕಷ್ಟ ನನಗೆ ಅಂತ ಕೇಳಿದ್ರು. ಹೀಗಾಗಿದೆ ನಮ್ಮಪ್ಪ ಇಲ್ಲ ತಾಯಿ ಕಷ್ಟ ಪಾಪ ಹೇಳ್ಕೊಂಡ ಸರಿ ಅಂಥೇಳಿ ನಿನ್ನ ಕೈಯಲ್ಲಿ ದುಡ್ಡು ಕೊಟ್ಟರೆ ನೀನು ಏನಾದ್ರು ಹಾಳು ಮಾಡಿಬಿಡ್ತೀಯ, ನಾನು ಸೀದಾ ಇವರಿಗೆ ನಾಗಪ್ಪನವ್ರಿಗೆ ಕೊಡ್ತೀನಿ, ಅವರು ನಿಮಗೆ ಹಣ ಕಟ್ಟಿಬಿಟ್ಟು ರಶೀತಿ ತಂದು ಕೊಡ್ತಾರೆ ಅಂತ ಹೇಳಿ ಎಷ್ಟೋ ಬಡ ಹುಡುಗರಿಗೆ ಬಡತನದಿಂದ ವಿದ್ಯಾರ್ಥಿಗಳು ವಂಚಿತರಾಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಎಷ್ಟೋ ಜನಗಳಿಗೆ ಮಾಡ್ತಾರೆ. ಉಪಕಾರಮೇವ ಕುರುತೆ ವಿಪದ್ಗತಃ ಸದ್ಗುಣೋ ನಿತರಾಂ ಮೂರ್ಛಾಂ ಗತೋ ಮೃತೋ ವಾ ನಿದರ್ಶನಂ ಪಾರದೋತ್ರ ರಸಃ. ಗುಣಶಾಲಿಯು ಹೆಚ್ಚು ಸಂಕಟದಲ್ಲಿ ಸಿಕ್ಕಿದ್ದರೂ ಉಪಕಾರವನ್ನೇ ಮಾಡುತ್ತಾನೆ. ಮೂರ್ಛೆ ಹೊಂದಲಿ, ಮೃತವಾಗಲಿ, ಹರವಿರಲಿ, ರೂಪಾಂತರ ಹೊಂದಲಿ, ಉಪಕಾರಿಯಾದ ಪಾದರಸ ಇದಕ್ಕೆ ನಿದರ್ಶನ. ಪಾದರಸ ಭಸ್ಮವು ರೋಗಕ್ಕೆ ಮದ್ದು. ನಮಗಿಂತ ಚೆನ್ನಾಗಿ ಬೆಳೆಯಲಿ ಮುಂದಿನವರು. ಈಗ ನನ್ನ ಬಗ್ಗೆ ಬರೆಯುವಾಗ ನನ್ನ ಆಪ್ತ ಶಿಷ್ಯ ಶ್ಯಾಮರಾಯರು ಬರೀತಾರೆ, ಕೆಲವು ಶಿಖರಗಳು ನನಗೆ ಜ್ಞಾಪಕ ಇದೆ ಶಾಸ್ತ್ರಿ ಅಂತ ಎಂದೇ ಅಭಿಮಾನ ಪಡೋರು, ಅದಕ್ಕೆ ಒಂದು ಸಂತೋಷ ಪಡೋರು. ಈಗ ನಮ್ಮ ಹುಡುಗರು ಹಾಗೆ ಅಂತ ಹೇಳೋರು. ಈಗ ಪುಟ್ಟಪ್ಪನವ್ರನ್ನ ಅವರು ರಾಮಾಯಣ ಚಿತ್ರಾಂಗದ ಇದೆಲ್ಲ ಓದಿ ಹೇಳಿದಾಗ ಕವಿತೆಗಳನ್ನು ಈಗ ಸಣ್ಣ ಸಣ್ಣ ಕವಿತೆಗಳು ಏನು ಬರೆದಿದೆಯಾ ಓದು ನೋಡೋಣ ಅಂತನ್ನೋರು. ಅದೆಲ್ಲ ಹೇಳಿದ ಮೇಲೆ ಇಂಥ ಕವಿಗಳು ಯಾರಿದ್ದಾರೆ ಹೇಳಯ್ಯ ಅಂತ ಹೇಳಿ ಕೇಳೋರಂತೇವ್ರು. ಅದರ ಅರ್ಥ ಏನು ಅಂತ ಹೇಳಿದ್ರೆ ನೀನು ಹೋಗ್ತಾ ಇರೋ ದಾರಿ ಸರಿಯಾಗಿದೆ, ಈ ಹೀಗೆ ಬರೀಬೇಕು, ಈಗ ಹೊಸತನವನ್ನು ಹೀಗೆ ಹೂಡಬೇಕು. ಹೊಸತನವನ್ನು ಹೂಡುವ ವಿಚಾರದಲ್ಲಿ ಅದೊಂದು
ಒಂದು ಮೊದಲು ಒಂದು ಬ್ರೇಕ್ ಥ್ರೂ ಅದು ಬಿ ಎಂ ಶ್ರೀಕಂಠಯ್ಯನವರ ಅನಂತರದಲ್ಲಿ ಮೊದಲ ತಂಡದ ಈ ಇಬ್ಬರು ಅಧ್ಯಾಪಕರು ಏನಿದ್ದರು ಇವರು ತಮ್ಮ ಪಾಠ ಪ್ರವಚನಗಳ ಮೂಲಕ ತಮ್ಮ ಬರವಣಿಗೆಯ ಮೂಲಕ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳಿಗೆ ಮಾದರಿಯಾದಂತಹ ಮಾತಿನ ರೀತಿಯಲ್ಲಿ ಕೃಷಿಶಾಸ್ತ್ರಿಗಳು ಒಂದು ಸಭೆಯಲ್ಲಿ ಮಾತಾಡಿದ್ರು ಅಂದರೆ ನಾವು ನೀವು ಸಂಭಾಷಣೆ ಮಾಡುವಷ್ಟು ಸರಳವಾಗಿರ್ತಾ ಇತ್ತು. ಇದೇನು ಇಂಥವರು ಪ್ರೊಫೆಸರೇ ಅಂತ ನನಗೆ ಅನ್ನಿಸ್ತು. ಅವರಿಗೆ ಸಾಹಿತ್ಯ ಅಕಾಡೆಮಿಯ ಅವಾರ್ಡ್ ಪುಟ್ಟಪ್ಪನವರಿಗೆ ಬಂದಾಗ 55ನೇ ಇಸ್ವಿ ನಾನು ಪರಿಷತ್ತಲ್ಲಿ ಕಾರ್ಯಕ್ರಮ ನಡೀತು. ತಿರಮ್ ಶ್ರೀಕಂಠಯ್ಯನವರು ಇವರೆಲ್ಲ ಬಂದಿದ್ದರು. ಆಯಿತಾ, ಅಲ್ಲಿ ಸರಳವಾಗಿ ಮಾತಾಡ್ತಾ ಹೋದರು ಅವರು. ಏನು ಪ್ರೇಮ ಇದು ತಮ್ಮ ವಿದ್ಯಾರ್ಥಿಗಳ ವಿಚಾರದಲ್ಲಿ! ಅದು ನನಗಿಂತ ನನ್ನ ವಿದ್ಯಾರ್ಥಿಗಳು ದೊಡ್ಡವರು ಅನ್ನೋ ಭಾವನೆ ಇದೆಯಲ್ಲ, ಅದು ಸಮಥಿಂಗ್ ಸೂಪರ್. ಅದು ಅಂಥ ರೀತಿಯಲ್ಲಿ ಇದನ್ನ ನೆನೆಯೋದು. ಈಗ ಹೋಗಲಿ, ಈಗ ಈ ವೆಂಕಣ್ಣಯ್ಯನವರನ್ನು ಅವರ ಈ ಸಾತ್ವಿಕ ಗುಣ ಸಂಪತ್ತಿಗೆ ನೆನೆಯುವಂಥ ಇದಿದೆಯಲ್ಲ, ಅದು ಯಾವತ್ತಿಗೂ ಮಾಸೋದೇ ಇಲ್ಲ. ಅದು ಆ ಘಟನೆಗಳು ಒಂದು 100 ಘಟನೆಗಳು, ಸಾಧಾರಣವಾದ್ದಲ್ಲ, ಅಸಾಧಾರಣವಾದ ಘಟನೆಗಳು. ಇಂಥ ಅದು ಶ್ಯಾಮರಾಯರ ವಿಚಾರಕ್ಕೂ ನಿಜ. ಆದರೆ ಸುಬ್ಬರಾಯರು ಹೇಗೆ ಅಂದರೆ ಅವರು ತಮ್ಮದೇ ಸ್ವಂತವಾದ ದಾರಿಯಲ್ಲಿ ಸಾಹಿತ್ಯದ ಇದು ಏನು ಅಂದರೆ ಸೃಜನಶೀಲ ಸಾಹಿತ್ಯದ ಇದನ್ನು ವಿಸ್ತರಿಸಿದರು ಅವರು. ಒಂದು ಕಾದಂಬರಿಯ ಪ್ರಪಂಚಕ್ಕೆ ಒಂದು ಗೌರವ ಬರೋ ಹಾಗೆ, ಒಂದು ವ್ಯಾಪ್ತಿ ಬರೋ ಹಾಗೆ ಮಾಡಿದ ವ್ಯಕ್ತಿ. ಶಿವರುದ್ರಪ್ಪ, ಪ್ರಭಶಂಕರ, ಪ್ರತಿಯೊಬ್ಬರು ಅಷ್ಟೇ. ಅವ್ರಿಗೆ ಅವರು ಒಂಥರ ದೈವಾಂಶ ಸ್ವರೂಪ ತಂದೆಯವರು ಅವ್ರ ಭಾಗಕ್ಕೆ ಅವ್ರಿಗೆ. ಆ್ಯಂಡ್ ಈಕ್ವಲಿ ಜೊತೆಗೆ ಇವರು ವಿದ್ಯಾರ್ಥಿಗಳು ಎಷ್ಟು ಉಪಕಾರ ಅವರಿಂದ ಏನು ಪಡೆಯೋದಿಲ್ಲ ನೋಡಿ. ಇವರು ಅದೊಂದು ಬಹಳ ದೊಡ್ಡ ಗುಣ ಅಂತ ಒಂದೇ ನೋಡಿದ್ ನಾವು. ಈ ನೆವರ್ ಏನು ಒಂದು ಕೂಡ ಅವರಿಂದ ಪ್ರತಿಫಲ ಅಪೇಕ್ಷೆ ಪಡೆಯೋದಿಲ್ಲ. ಇನ್ನೊಂದು ಆಗಿನ ಕಾಲದಲ್ಲಿ ವಾರಾನ್ನ ಅಂತ ಇತ್ತು. ನಮ್ಮ ಡಿಸೌಸ್ ಅವರು ಅವಾಗ ವೈಸ್ ಚಾನ್ಸಲರ್ ಆಗಿದ್ದು. ಆಯ್ತಾ, ಯಾವಾಗ ಹುಡುಗನ್ನ ಕರ್ಕೊಂಡೋಗ್ತಾರೆ, ವಾಟ್ ಈಸ್ ವಾರಾನ್ನ ಕ್ರಿಶ್ಚಿಯನ್ ಅವ್ರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಅವರು ಇಂಗ್ಲೀಷ್ನಲ್ಲಿ ವೀಕ್ಲಿ ಮೀಲ್ಸ್ ಅಂತ ಹೇಳ್ತಾರೆ. ವೀಕ್ಲಿ ಮೀಲ್ಸ್? ಹೀ ಈಸ್ ಸೋ ಸ್ಟೌಟ್ ಆ್ಯಂಡ್ ಸ್ಟ್ರಾಂಗ್, ಹೌ ಕ್ಯಾನ್ ಯು ಟೇಕ್ ಓನ್ಲಿ ವೀಕ್ಲಿ ಮೀಲ್ಸ್? ಯು ಮಸ್ಟ್ ಬಿ ಲೈಂಗ್, ಡೋಂಟ್ ಗಿವ್ ಇಮ್ ಫ್ರೀಶಿಪ್ ಅಂತಾರೆ. ಹಾಗಲ್ಲ, ಅವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ. ವಾರಾನ್ನ ಅಂತಂದರೆ ಒಬ್ಬೊಬ್ಬರ ಮನೆಯವರಿಗೆ ಒಂದೊಂದು ದಿವಸ ಊಟ ಮಾಡ್ತಕ್ಕಂಥದ್ದು. ಒಂದು ದಿವಸ ಶ್ಯಾಮರಾಯರ ಮನೇಲಿ, ಇನ್ನೊಂದು ಸಹ ಇನ್ನೊಬ್ಬರ ಮನೆಯವರಿಗೆ, ಮತ್ತೊಂದು ಸಹ ಮನೆ 7 ಕೂಡ ಮಾಡ್ತಾನೆ ಅಂತ. ಆಗಿನ ಕಾಲದಲ್ಲಿ ವಾರಾನ್ನ ಹುಡುಗರು ಅಂತಂದರೆ ತೀರಾ ಕೆಳದರ್ಜೆಯಲ್ಲಿ ನೋಡ್ತಿರಲಿಲ್ಲ. ಫಸ್ಟ್ ಅವರು ಊಟ ಮಾಡಬೇಕು. ಮತ್ತೂರು ಕೃಷ್ಣಮೂರ್ತಿಗಳು ಬರೀತಾರೆ ಅವರ ಎಲ್ಲ ಆತ್ಮಚರಿತ್ರೆಯೊಳಗೆ. ಏನು ಫಸ್ಟ್ ಅವ್ರು ಊಟ ಮಾಡಬೇಕು. ಸಾಮಾನ್ಯ ಹೆಂಗಸುಗಳಿಗೆ ವಾರಾಂದವರು ಏನಪ್ಪ ಯಾಕೆ ಪ್ರಾಣ ತೆಗಿತಾನೆ ಅಂತಕ್ಕಂಥ ಭಾವನೆ. ಅವ್ರ ಎದುರುಗಳು ಎಂದುಕೊಂಡು ತುಪ್ಪ ಹಾಕು, ತುಪ್ಪ ಹಾಕ್ಸೋರು ಮಜ್ಜಿಗೆ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಗಟ್ಟಿ ಮೊಸರು ಹಾಕು ಅಂತ ಗಟ್ಟಿ ಮೊಸರು ಹಾಕೋರು. ವೆಜಿಟೇಬಲ್ಸ್ ಹೋಳುಗಳಿದೆ, ಹೋಳು ಅಂತ ಕರಿತೀವಲ್ಲ, ಆ ಹೋಳುಗಳು ಚೆನ್ನಾಗಿ ಹಾಕು, ಒಂದು ತಿನ್ನು ಚೆನ್ನಾಗಿ ಬೆಳಿಬೇಕು ಅವನು, ನಾಳೆ ಮುಂದೆ ವಿದ್ಯಾವಂತನಾಗಿ ದೊಡ್ಡ ಅಧಿಕಾರಿ ಆಗಬೇಕು ಅಂತ ಹೇಳಿ ನಿಂತುಕೊಂಡು ಆ ಕೆಲಸಗಳನ್ನು ಅವ್ರು ಮಾಡಿಸ್ತಾ ಇದ್ರು. ಅದು ಅವರ ಪ್ರೀತಿ ವಿಶ್ವಾಸ. ಬೆಳಿಬೇಕು ಹುಡುಗರು, ನಾವು ಬರೀ ನಾವು ಬೆಳೆದ್ರೆ ಸಾಲದು, ನಮ್ಮ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಬೆಳಿಬೇಕು. ಶಿಷ್ಯಾದಿ ಚೇತ್ ಪರಾಜಯಂ ಅಂತ ಹೇಳಿದಾಗೆ ವಿದ್ಯಾರ್ಥಿಗಳು ನಮ್ಮನ್ನು ಸೋಲಿಸಿದ್ರೆ ನಮಗೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಉಂಟೆ ಅಂತಕ್ಕಂಥ ಆ್ಯಟಿಟ್ಯೂಡ್ ಆಗಿದ್ದ ಕಾಲದಲ್ಲಿ ಇತ್ತು. ಇಲ್ಲ, ಈ ಮಾತು ನಿಜ. ಅದಕ್ಕೆ ಈಗ ನೋಡಿ, ಈಗ ಈಗ ನಾನು ಅದನ್ನು ಹೇಳ್ತಾ ಇದ್ದೆ. ಎನ್ ಎಸ್ ಸುಬ್ಬರಾಯರು ಅವ್ರ ಕಾಲದಲ್ಲಿ ಮಿಡಲ್ ಸ್ಕೂಲ್ನಲ್ಲಿ ಕನ್ನಡ ಕನ್ನಡೇತರವಾದ ಭಾಷೇತರವಾದ ವಿಷಯಗಳನ್ನು ಕನ್ನಡದಲ್ಲೇ ಬೋಧಿಸುವಂಥ ಕ್ರಮ ಅದು. ಅದರ ಜೊತೆಗೆ ಇಲ್ಲಿ ಕನ್ನಡದ ಸ್ಥಿತಿಗತಿಗಳನ್ನು ಉತ್ತಮಪಡಿಸಿದ್ದು. ಅವ್ರ ಕಾಲದಲ್ಲೇ ಸ್ನಾತಕೋತ್ತರ ಶಿಕ್ಷಣ ಆರಂಭ ಅದು. ಪ್ರಸಾರ, ಇವತ್ತು ಪ್ರಸಾರಾಂಗ ಅಂತ ಏನು ಹೇಳ್ತೀವಿ, ಪ್ರಚಾರೋಪನ, ಅದನ್ನು ಆರಂಭ ಮಾಡಿದ್ದು ಅವರು. ಪ್ರಬುದ್ಧ ಕರ್ನಾಟಕವನ್ನು ಇನ್ನೂ ವಿಸ್ತರಿಸಿ ಅದಕ್ಕೆ ವಿಸ್ತರಿಸಬೇಕು, ಅದು ಕಾಲಕಾಲಕ್ಕೆ ಬರಬೇಕು ಅಂತ ಹೇಳಿ ಕೃಷಿಶಾಸ್ತ್ರಿಗಳಿಗೆ ಹೇಳಿದವರು ಅವರು. ಈಗ ಈಗ ಎನ್ ಎಸ್ ಸುಬ್ಬರಾಯರು ಅಂತ ಹೇಳಿ ಅವು ಏನೂ ಹೆಸರು ಕೇಳಿದ ಹಾಗಿದೆ ಅಂತ ಪ್ರೊಫೆಸರ್ಸ್ ಹೇಳೋದನ್ನು ನಾನು ಕೇಳಿದ್ದೀನಿ. ಹಿಸ್ಟ್ರಿ ಪ್ರೊಫೆಸರ್ಸು, ಲ್ಯಾಂಗ್ವೇಜ್ ಪ್ರೊಫೆಸರ್, ಏನೋ ಕೇಳಿದ ಹಾಗಿದೆ ಹಾಗೆ ಅಂತಾರೆ. ಇದು ಡಿಸ್ಟೆನ್ಸ್ ಆಫ್ ಟೈಮ್ ಇದೆಯಲ್ಲ, ಇದು ಕಾಲಪುರುಷಂಗೆ ಗುಣಂ ಅಣಮಿಲ್ಲಂಗಡ ಒಡಲೊಳ್ ಗುಡುಗುಟ್ಟು ಗುಂಗಡ. ಕಾಲಪುರುಷಂಗೆ ಅದು ಆ ಕಾಲಪುರುಷ ಅಳಿಸಾಕ್ಬಿಡುತ್ತೆ. ಆದರೆ
ಅದು ಏನು ಅಂದರೆ ದಾಖಲಾತಿಗಳಿದೆಯಲ್ಲ ಅದು ಓದಿದಾಗ ಪುನಃ ಸೃಷ್ಟಿ ಆಗ್ತದೆ ಅದು ಈಗ ನನಗೆ ಇನ್ನೊಂದೇನು ಅಂದರೆ ಇವರಿಗೆ ತಮ್ಮ ಸುತ್ತಮುತ್ತಲೇ ಮಾದರಿಗಳಾಗ್ತಾ ಬರ್ತದೆ ನೋಡಿ ಆಮೇಲೆ ರೀಡಿಂಗ್ ಇಲ್ವಲ್ಲ ಈಗ ನೀವು ಇನ್ನು ಹಿಂದಕ್ಕೆ ಹಿಂದಕ್ಕೆ ಓದ್ತಾ ಹೋದರೆ ಇವರು ವೆಂಕಟಯ್ಯನವ್ರು ಏನು ಬರೆದಿದ್ದಾರೆ ಬಿ ಎಂ ಶಿಕಟಯ್ಯನವ್ರು ಏನು ಬರೆದಿದ್ದಾರೆ ಇಂಥೆಲ್ಲ ಓದ್ತಾ ಹೋದರೆ ಅದು ಅಂದರೆ ಇದರಿಂದ ದಾಖಲು ಮಾಡಬೇಕು ನಮ್ಮಲ್ಲಿ ಈ ದಾಖಲಾತಿ ಇಲ್ಲದೆ ಇದ್ದರೆ ಈಗ ಅವೇ ನಮ್ಮ ಗುರುಗಳು ಈಗ ಈಗ ವೆಂಕಟಯ್ಯನವ್ರನ್ನ ಹ್ಯಾಕ್ ಕಾಣೋದು ಅವರ ಸಂಬಂಧವಾದ ಸಾಹಿತ್ಯ ಅವರ ಸಾಹಿತ್ಯ ಎರಡೂ ಓದಿದ್ರೆ ವೆಂಕಟಯ್ಯನವ್ರು ನಮ್ಮ ಕಣ್ಣಿಗೆ ಕಟ್ತಾರೆ ಚಿತ್ರ ಸ್ಪಷ್ಟವಾಗ್ತದೆ ನಾವು ನೋಡದೇ ಇರ್ಬೋದು ಫಿಸಿಕಲ್ ಆಗಿ ಅದು ಪುಟ್ಟಪ್ಪನವರು ವೆಂಕಟಯ್ಯನವರ ಬಗ್ಗೆ ಬರೆದ ಬರವಣಿಗೆಗಳನ್ನು ನಾವು ನೋಡಬೇಕು ಪುಟ್ಟಪ್ಪನವ್ರಿಗೆ ಅವರ ವರ್ಚಸ್ಸಿನಲ್ಲಿ ಅವರಿಗೆ ತುಂಬ ಅಭಿಮಾನವಿತ್ತು ತನ್ನ ಕಾವ್ಯಕ್ಕೆ ತಾನೇ ಮಣಿವಂತೆ ಅಂತ ಅವ್ರು ಹೇಳ್ತಾರಲ್ಲ ಅದೇ ರೀತಿ ಅವರ ಸ್ವಭಾವದಲ್ಲಿಯೂ ಒಂದು ವಿಶೇಷ ಇದಿತ್ತು ಅಂಥವರು ವೆಂಕಟಯ್ಯನವ್ರ ಬಗ್ಗೆ ಹೇಗೆ ಬರೀತಾರೆ ಅಂತ ಹೇಳಿದ್ರೆ ತಾನೊಬ್ಬ ಸಣ್ಣ ಮನುಷ್ಯ ಅನ್ನೋ ಹಾಗೆ ಬರೀತಾರೆ ಅವರು ತಾನೊಬ್ಬ ಸಾಮಾನ್ಯ ವ್ಯಕ್ತಿ ಅನ್ನೋ ಹಾಗೆ ಬರೀತಾರೆ ಹೀಗೆ ಬರೀಬೇಕಾದ್ರೆ ಅವರು ಎಷ್ಟರ ಮಟ್ಟಿಗೆ ಇವರ ಮೇಲೆ ವೈಯಕ್ತಿಕವಾಗಿ ತಮ್ಮ ಸ್ವಭಾವ ಪಾರಿಶುದ್ಧ್ಯದಿಂದ ಹೇಗೆ ಪ್ರಭಾವ ಬೀರಿರಬೇಕು ಅಂತ ನಾವು ತಿಳಿಬೇಕು ಯಾವ ರೀತಿಯಿಂದ ಸಹಾಯ ಮಾಡಬೇಕು ಯಾವ ರೀತಿಯಿಂದ ಇವರನ್ನು ಉತ್ತೇಜಿಸಿರಬೇಕು ಪ್ರೋತ್ಸಾಹ ನೀಡಿರಬೇಕು ಅನ್ನೋದನ್ನು ನಾವು ನೋಡಿದಾಗ ಇದು ನಿಂತ್ಕೊಳ್ತದೆ ಅಷ್ಟೇ ಇದು ಉಂಟೇ ಉಂಟು ಈಗ ದೇವರಿದ್ದಾನೆ ಅಂತ ಕೇಳಿದ್ರೆ ದೊಡ್ಡವರು ನೀವು ದೇವರಿದ್ದಾನೆ ಅಂತ ಹೇಳಿದ್ರೆ ಇದ್ದಾನೆ ಅಂತ ಇಲ್ಲವೇ ಇಲ್ಲ ಅಷ್ಟೇ ಇದು ಈ ಹೀಗೆ ಇದು ಈಗ ಮಾಸ್ತಾ ಕಡಿಮೆ ಆಗ್ತಾ ಹೋಗ್ತದೆ ಅಷ್ಟೇ ನನಗೆ ಎಷ್ಟೋ ವೇಳೆ ಅನ್ನಿಸ್ತದೆ ಈಗ ಗಣಗನಾಥರನ್ನ ನೆನೆಯೋರು ಯಾರು ಬಿ ವೆಂಕಟಾಚಾರ್ಯರನ್ನ ನೆನೆಯೋರು ಯಾರು ಒಂದು ಕಾಲದಲ್ಲಿ ಇವರು ಕನ್ನಡದ ಸಾಹಿತ್ಯ ರಂಗವನ್ನು ಆಳಿದರು ಇವರೆಲ್ಲನೂ ಆದರೆ ಇವತ್ತು ಅದು ಅಭಿರುಚಿಗಳು ಬದಲಾವಣೆ ಆಗ್ತವೆ ಆಸಕ್ತಿಗಳು ಇವರ ಎಕ್ವಿಪ್ಮೆಂಟ್ ಇದೆಯಲ್ಲ ಅದು ಬದಲಾವಣೆ ಆಗ್ತದೆ ಶೈಲಿ ಬದಲಾವಣೆ ಆಗ್ತದೆ ವಸ್ತುವಿನ ಆಕರ್ಷಣೆ ಒಳಗೆ ಬದಲಾವಣೆ ಇರ್ತದೆ ಇದೆಲ್ಲ ಸೇರಿಕೊಂಡು ಇದು ಆಗ್ತದೆ ಆದರೆ ಇದರ ನಡುವೆ ತಾಳುವಂಥ ಕೆಲವು ಸಂಗತಿಗಳು ಇರ್ತವೆ ಅದರಲ್ಲೂ ವಿ ಸೀತಾರಾಮಯ್ಯನವರು ಕಟ್ಟಿಕೊಟ್ಟಿರೋ ವ್ಯಕ್ತಿ ಚಿತ್ರಗಳಿವೆಯಲ್ಲ ಮೈನ್ಯೂಟ್ ಡೀಟೈಲ್ಸು ವ್ಯಕ್ತಿ ಚಿತ್ರ ಅದು ಅದ್ಭುತವಾಗಿರ್ತಕ್ಕಂಥದ್ದು ಡಿ ವಿ ಗುಂಡಪ್ಪನವರು ಮುಖ್ಯವಾಗಿ ಡಿ ವಿ ಗುಂಡಪ್ಪನವರು ಮತ್ತು ವಿ ಸೀತಾರಾಮಯ್ಯನವರು ಏನು ಬರೆದಿದ್ದಾರೆ ಅದು ನೋಡ್ತಾ ನಾವು ಅದ್ರಲ್ಲಿ ಐಕ್ಯವಾಗಿ ಹೋಗ್ತೀವಿ ಆ ಪ್ರಭಾವ ನಮ್ಮ ಮೇಲೆ ಆಗದೇ ಇರೋಕ್ಕೆ ಸಾಧ್ಯವೇ ಇಲ್ವಲ್ಲ ಯಾವ ಈ ಹೀಗೆ ಇದು ಇದ್ರೆ ಹೀಗಿರಬೇಕು ಅಂತ ಅನ್ನೋ ಭಾವನೆ ಬರ್ತದೆ ಅಷ್ಟೇ ಹಾಗೆ ಉಳಿತಾರೆ ಅವರು ಹಾಗಾಗಿ ಅದು ಇದು ಶ್ಯಾಮರಾಯರ ವ್ಯಕ್ತಿತ್ವವನ್ನು ಕನ್ನಡಿ ಹಿಡಿದಂತೆ ಇರ್ತಕ್ಕಂಥ ಇನ್ನೊಂದು ಸಂಗತಿ ಹೇಳಬೇಕು ನಾನು ಕನ್ನಡ ಲಿಪಿಯ ಉಗಮ ಮತ್ತು ವಿಕಾಸ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದೀನಿ ಅದು ಭಾಳ ಪಾಪ್ಯುಲರ್ ಪುಸ್ತಕ ಆಗಿದೆ ದೊಡ್ಡ ಪುಸ್ತಕವಲ್ಲ ಆದರೆ ಅಶೋಕನ ಕಾಲದಿಂದ 18ನೇ 19ನೇ ಶತಮಾನ ಇವತ್ತಿನ ಪುಸ್ತಕ ಅಕ್ಷರಗಳು ಹೇಗಿರ್ತವೆ ಕನ್ನಡ ಅಕ್ಷರಗಳು ಅಂತಕ್ಕಂಥದ್ದು ಚಿತ್ರ ಸಮೇತ ಬರೆದಿದ್ದೀನಿ ಅದು ಭಾಳ ಇವರು ಒಂದು 3-4 ಎಡಿಷನ್ ಇವರು ಹಾಕಿದ್ದಾರೆ ಅದು ತುಂಬ ನನಗೆ ಕೀರ್ತಿಯನ್ನು ಮತ್ತು ಗೌರವಧನ ಅಂತ ಅಂದ್ಕೊಟ್ಟಿರತಕ್ಕಂಥ ಪುಸ್ತಕ ಅದನ್ನು ನಾನು ಹಾಮಾನಾಯಕರ ನಮ್ಮ ನೇಬರು ಜಲೇಶ್ವರಪುರಂನಲ್ಲಿ ಅವರು ನಾವು ಅವರಿಗೆ ಕೊಟ್ಟೆ ಹಾಮಾನಾಯಕರಿಗೆ ಕುವೆಂಪು ಅವರಿಗೆ ಕೊಟ್ಟರೆ ತುಂಬ ಸಂತೋಷಪಡ್ತಾರೆ ಇದು ಅಲ್ಲಿಗೆ ಹೋಗೋಣ ಬನ್ನಿ ಅಂಥೇಳಿ ಜವರೇಗೌಡರು ಹಾಮಾನಾಯಕರೆಲ್ಲ ಕರ್ಕೊಂಡು ನಾನು ಕುವೆಂಪು ಅವ್ರ ಮನೆಗೆ ಹೋದೆ ಕುವೆಂಪು ಅವರಿಗೆ ಪುಸ್ತಕ ಕೊಟ್ಟೆ ಅವರು ಅದ್ಭುತವಾಗಿದೆ ನಾವು ಈ ರೀತಿ ಯೋಚನೆ ಮಾಡಿರಲಿಲ್ಲ ನಾವು ಅಂದ್ಕೊಂಡಿದ್ದು ಕನ್ನಡ ಲಿಪಿ ಹುಟ್ಟುಬಿಡ್ತು ಅಂತ ಅಂದ್ಕೊಂಡ್ವಿ ಹೊರತು ಅಶೋಕನ ಅಂದರೆ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಹಿಡಿದು 18ನೇ ಶತಮಾನದವರೆಗೆ ಅದು ಯಾವ್ಯಾವ ರೀತಿ ಬದಲಾವಣೆ ಹೊಂದಿತ್ತು ಚಿತ್ರ ಸಮೇತ ತೋರಿಸಿ ನಮ್ಗೆ ಗೊತ್ತಿರಲಿಲ್ಲ ಇದು ಅದು ತಂದು ನೀವು ಯಾವ ಊರಿನವರು ಅಂತ ಕೇಳಿದ್ರು ನಾನು ಆರ್ ಡಿ ಕೊಪ್ಪ ಅಂದೆ ಆರ್ ಡಿ ಕೊಪ್ಪ ಶೃಂಗೇರಿ ಆರ್ ಡಿ ಕೊಪ್ಪ ಓ ಪ್ರತಿಭೆಗಳೆಲ್ಲ ಮಲೆನಾಡಿನಲ್ಲೇ ಇವೆ ಅಂತೇಳಿ ದೊಡ್ಡದಾಗಿ ಗಟ್ಟಿಯಾಗಿ ನಕ್ಕರೋದು ಆದರೆ ಪುಟ್ಟಪ್ಪನವರಿಂದ ಒಂದು ಪ್ರಶಂಸೆಯನ್ನು ಪಡೀತಕ್ಕಂಥದ್ದು ಅಂತಂದರೆ ಅದು ನೀವು ಹೇಳೋದಾಗ ಎಲ್ಲ ಪ್ರಶಸ್ತಿಗಳನ್ನು ಮೀರಿರ್ತಕ್ಕಂಥದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಅಟ್ ಒನ್ ಸ್ಟೇಜ್ ಅವರೆಲ್ಲ ಪುಸ್ತಕ ನಾವೇ ಪ್ರಕಟಿಸ್ತಿದ್ವಿ ನಾವು ಸಬ್ಸಿಕ್ವೆಂಟಾಗಿ ಆಗ ಶಿವರುದಪ್ಪನವ್ರಿಗೆ ಭಾಳ ಮನಸ್ಸಿಗೆ ಸಂತೋಷ ಆಗುತ್ತೆ ಈಗ ತಮ್ಮ ಗೊತ್ತಿದ್ದಂಗೆ ಎದೆ ತುಂಬಿ ಹಾಡಿದ್ರು ಅದೇ ಪ್ರೇರಣೆ ಇಂದು ನಾಡಿದರು ಅಂದಿನಂತೆಯ ಕುಳಿತು ಕೇಳುವಿರಿ ಸ
ಸಾಕೆ ನನಗೆ ಅದುವೆ ಬಹುಮಾನ ಇಂದು ನಾ ಹಾಡಿದರು ಅಂದಿನಂತೆಯ ಕುಳಿತು ಕೇಳುವಿರಿ ಸಾಕೆ ನನಗೆ ಅದುವೆ ಬಹುಮಾನ ಗುರುದಪ್ಪ ತಂದೆಯವರು ಬರೆಯೋದಕ್ಕೆ ದಿಸ್ ಇಸ್ ಇನ್ಸ್ಪಿರೇಷನ್ ಫಾರ್ ಹಿಮ್ ಟು ರೈಟ್ ಅಬೌಟ್ ಫಾದರ್ ಇದು ತುಂಬ ಬಹಳ ಕಾಲ ನಮ್ಮ ತಂದೆ ಗೊತ್ತೇ ಇರಲ್ಲ ಅದು ಅವರು ಹೇಳಿರಲ್ಲ ಆಮೇಲೆ ಯಾವಾಗಲೂ ಒಂದ್ಸಾರಿ ಗೊತ್ತಾಗುತ್ತೆ ಅವ್ರಿಗೆ ಹಾಗಾಗಿ ಇಂಥ ಒಂದು ಇದು ಅದೇ ಸ್ಟೂಡೆಂಟ್ ಸಿಟಿಜನ್ಶಿಪ್ ಶಾಮರಾರು ಮತ್ತು ಶಿವರುದಪ್ಪಲ್ಲಿ ಇತ್ತು ಅದು ಸೇಮ್ ನೋಡಿ ಇಬ್ಬರು ರಾಷ್ಟ್ರಗಳಾದರು ದಿಸ್ ಇಸ್ ಹೌ ಮೈ ಫಾದರ್ ಎಂಕರ್ ಶಿವರುದಪ್ಪ ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ ಎದೆ ತುಂಬಿ ಹಾಡಿದೇನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು